ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ನಿಮ್ಗೆ ಒಂದು ಮಸ್ತ್ ವಾಟ್ಸಪ್ ಟ್ರಿಕ್ ಹೇಳ್ಕೊಡ್ತೀನಿ. ಟ್ರಿಕ್ ಏನು ಅಂದರೆ, ಈಗ ನೀವು ಯಾರಿಗಾದರೂ ವಾಟ್ಸಪ್ದಾಗ ಮೆಸೇಜ್ ಮಾಡಿದ್ರಿ ಅಂದ್ರೆ ಆ ಮೆಸೇಜ್ ಡಿಲೀಟ್ ಫಾರ್ ಎವ್ರಿ ಒನ್ ಅವರ್ದಾಗ ಅಷ್ಟೇ ಮಾಡ್ಬೋದು. ಈಗ ನೀವು ಒನ್ ಅವರ್ ಆದಮೇಲೆ ಡಿಲೀಟ್ ಫಾರ್ ಎವ್ರಿ ಒನ್ ಅಂತ ಮಾಡಕ್ಕೆ ಬರಲ್ಲ, ಅಲ್ಲಿ ಬರೀ ಡಿಲೀಟ್ ಫಾರ್ ಮೀ ಅಂತ ಅಷ್ಟೇ ಬರ್ತದೆ. ಸೊ ಈ ಟ್ರಿಕ್ ಯೂಸ್ ಮಾಡಿ ನೀವು ಒಂದು ಯಾವತ್ತೂ ಕಳಿಸಿರೋ ಮೆಸೇಜನ್ನು ಈಸಿಲಿ ಡಿಲೀಟ್ ಮಾಡ್ಬೋದು. ಅಂದರೆ ಈಗ ನೀವು 5 ವರ್ಷ ಹಿಂದೆ ಯಾರ ಜೊತೆ ಇರೋ ಚಾಟ್ ಮಾಡ್ತೀರಿ ಅಂತ ತಿಳ್ಕೊರಿ, ಆ ಎಲ್ಲ ಮೆಸೇಜ್ ನೀವು ಡಿಲೀಟ್ ಮಾಡಬೇಕು ಅಂದ್ರೂ ಈಗ ನೀವು ಈಸಿಲಿ ಮಾಡ್ಬೋದು. ಸೊ ಈ ಟ್ರಿಕ್ದಾಗ ನಿಮ್ಗೆ ಎಲ್ಲ ಹೇಳ್ಕೊಡ್ತೀನಿ. ನಮ್ಮ ಚಾನಲ್ಗೆ ಮೊದಲೇ ಸರಿ ಉಂಟ್ರೆ ಅಂದ್ರೆ ಕೆಳಗೊಂದು ಕೆಂಪಡೆ ಇರ್ತದೆ, ಅವತ್ತು ಸಬ್ಸ್ಕ್ರೈಬ್ ಮಾಡಿರಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಗಾಯ್ಸ್. ಈಗ ನಿಮ್ಗೆ ಒಂದು ಮೆಸೇಜ್ ಡಿಲೀಟ್ ಮಾಡಿ ತೋರಿಸ್ತೀನಿ. ಈಗ ನಾ ಈ ಚಾಟ್ ಓಪನ್ ಮಾಡ್ಲತ್ತೀನಿ. ಇಲ್ಲಿ ಇಲ್ಲಿ ನೋಡ್ಬೋದು, ನಾ ಈ ಮೆಸೇಜ್ 22 ತಾರೀಕು ಸೆಂಡ್ ಮಾಡೀನಿ. ಅಂದರೆ ಇವತ್ತು 25 ತಾರೀಕು ಅದ. ನಾ ಇದು 2-3 ದಿನ ಆಯ್ತು ಇದು ಮೆಸೇಜ್ ಸೆಂಡ್ ಮಾಡಿ. ಈಗ ನಾ ಈ ಮೆಸೇಜ್ ಡಿಲೀಟ್ ಫಾರ್ ಎವ್ರಿ ಒನ್ ಅಂತ ಟ್ರೈ ಮಾಡಿದ್ರೆ, ಇಲ್ಲಿ ನೀವು ಡಿಲೀಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಬರೀ ಡಿಲೀಟ್ ಫಾರ್ ಮೀ ಅಂತ ಅಷ್ಟೇ ಆಪ್ಷನ್ ಕಾಣಿಸ್ಲತ್ತದ. ಇಲ್ಲಿ ಡಿಲೀಟ್ ಫಾರ್ ಎವ್ರಿ ಒನ್ ಅಂತ ಆಪ್ಷನ್ ಬರಲ್ಲ, ಯಾಕಂದರೆ ಮೆಸೇಜ್ ಮಾಡಿದ ಮೇಲೆ 1 ಅವರ್ದಾಗ ಅಷ್ಟೇ ನಾವು ಡಿಲೀಟ್ ಫಾರ್ ಎವ್ರಿ ಒನ್ ಮಾಡ್ಬೋದು. ಈಗ ನಾ ಇಲ್ಲಿ ಡಿಲೀಟ್ ಫಾರ್ ಮೀ ಅಂತ ಮಾಡಿದ್ರೆ ಬರೀ ನನ್ನ ಮೊಬೈಲ್ನಾಗಿಂದ ಅಷ್ಟೇ ಆ ಮೆಸೇಜ್ ಡಿಲೀಟ್ ಆಗ್ತದೆ, ಮತ್ತು ಎದ್ರಿನವ್ರ ಮೊಬೈಲ್ದಾಗಿಂದ ಆ ಮೆಸೇಜ್ ಡಿಲೀಟ್ ಆಗಲ್ಲ. ಈಗ ನೀವೇನು ಮಾಡಬೇಕು ಅಂದರೆ, ಎಲ್ಲಕ್ಕಿಂತ ಫಸ್ಟ್ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿರಿ. ಈ ಅಪ್ಲಿಕೇಶನ್ ಹೆಸರು ವಾಟ್ಸಪ್ ವೆಬ್ ಪ್ರೋ ಅಂತ, ಪ್ಲೇಸ್ಟೋರ್ದಾಗ ಫ್ರೀದಾಗ ಸಿಗ್ತದೆ. ಕೆಳಗೆ ಡಿಸ್ಕ್ರಿಪ್ಷನ್ದಾಗೂ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಆ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿರಿ. ಇದು ಬೇಸಿಕಲಿ ವಾಟ್ಸಪ್ ವೆಬ್ ಅಪ್ಲಿಕೇಶನ್, ಇದರಿಂದ ನೀವು ಬೇರೆಯವ್ರ ವಾಟ್ಸಪ್ನು ನಿಮ್ಮ ಮೊಬೈಲ್ದಾಗ ಯೂಸ್ ಮಾಡ್ಬೋದು. ಬಟ್ ನಾವಿದು ಬರೀ ನಮ್ಮ ಮೊಬೈಲ್ ಯೂಸ್ ಮಾಡಿ ಡಿಲೀಟ್ ಮಾಡಿ ತೋರಿಸ್ತೀನಿ. ಸೊ ಈಗ ನೀವು ಈ ಅಪ್ಲಿಕೇಶನ್ ಓಪನ್ ಮಾಡಿದ್ರಿ ಅಂದರೆ ಇದರೊಳಗೆ ನಿಮ್ಗೊಂದು ಬಾರ್ಕೋಡ್ ಕಾಣಿಸ್ತದೆ. ಈಗ ನೀವೇನು ಮಾಡಬೇಕು ಅಂದರೆ, ಯಾರ್ದಾದ್ರೂ ಒಂದು ಕ್ಯಾಮ್ರಾ ಇರೋ ಮೊಬೈಲ್ ತೊಗೋರಿ. ಬರೀ ಕ್ಯಾಮ್ರಾ ಇದ್ದರೆ ಸಾಕು, ಬರೀ ಈ ಬಾರ್ಕೋಡ್ ಫೋಟೋ ತೆಗಿಬೇಕು ನಾವು ಆ ಮೊಬೈಲ್ದಾಗ ಅಷ್ಟೇ. ಈಗ ನೀವೇನು ಮಾಡಬೇಕು ಅಂದರೆ, ಸಿಂಪ್ಲಿ ಈ ಬಾರ್ಕೋಡ್ ಫೋಟೋ ಆ ಮೊಬೈಲ್ದಾಗ ಕ್ಲಿಕ್ ಮಾಡಿರಿ. ಈಗ ನೀವು ನಿಮ್ಮ ಮೊಬೈಲ್ದಾಗ ವಾಟ್ಸಪ್ ಓಪನ್ ಮಾಡಿರಿ. ಈಗ ಇಲ್ಲಿ ಮ್ಯಾಲೆ ನಿಮಗೆ ರೈಟ್ ಸೈಡ್ದಾಗ 3 ಡಾಟ್ ಬಟನ್ ಕಾಣಿಸ್ತದೆ, ಇದು ಆಪ್ಷನ್ ಓಪನ್ ಮಾಡಿರಿ. ಇಲ್ಲಿ ನಿಮಗೆ ವಾಟ್ಸಪ್ ವೆಬ್ ಅಂತ ಒಂದು ಆಪ್ಷನ್ ಕಾಣಿಸ್ತದೆ, ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಈಗ ನಿಮ್ಮ ಇಲ್ಲಿ ಮೊಬೈಲ್ ಕ್ಯಾಮ್ರಾ ಓಪನ್ ಆಗಿರ್ತದೆ. ಇವಾಗ ನೀವು ಯಾವ ಮೊಬೈಲ್ದಾಗ ಫೋಟೋ ತೆಗೆದಿರಿ ಆ ಬಾರ್ಕೋಡ್ ಇಲ್ಲಿ ಸ್ಕ್ಯಾನ್ ಮಾಡಿರಿ. ಸೊ ಇಲ್ಲಿ ಬಾರ್ಕೋಡ್ ಸ್ಕ್ಯಾನ್ ಆಯಿತು ನಂದು. ಈಗ ಈ ಮೊಬೈಲ್ ಕೆಲಸ ಮುಗೀತು, ಇದು ಡಿಲೀಟ್ ಮಾಡಿ ಕೊಟ್ಬಿಡ್ರಿ. ಸೊ ಈಗ ನೀವು ಯಾವುದೇ ಒಂದು ಮೆಸೇಜ್ ಈಸಿಲಿ ಡಿಲೀಟ್ ಮಾಡ್ಬೋದು. ಈಗ ನಿಮಗೊಂದು ಮೆಸೇಜ್ ಡಿಲೀಟ್ ಮಾಡಿ ತೋರಿಸ್ತೀನಿ. ಸಿಂಪ್ಲಿ ನಿಮ್ಮ ವಾಟ್ಸಪ್ ಓಪನ್ ಮಾಡಿ ಯಾವುದಾದ್ರೂ ಒಂದು ಚಾಟ್ ಓಪನ್ ಮಾಡಿರಿ. ಈಗ ಇಲ್ಲಿ ನೀವು ನೋಡ್ಬೋದು 22 ನವೆಂಬರ್ 11 PM ಅಂತ ಕಾಣಿಸ್ತದೆ ಇಲ್ಲಿ. ಅಂದರೆ 2-3 ದಿನ ಹಿಂದೆ ಮಾಡಿರೋ ಮೆಸೇಜ್ ಇದು. ಈಗ ಈ ಮೆಸೇಜ್ ನೀವು ಡಿಲೀಟ್ ಮಾಡಬೇಕು ಅಂದರೆ, ನೀವು ಹೊಸದಾಗಿ ಇನ್ಸ್ಟಾಲ್ ಮಾಡಿರೋ ಅಪ್ಲಿಕೇಶನ್ ಏನಿತ್ತಲ್ಲ ವಾಟ್ಸಪ್ ವೆಬ್ ಪ್ರೋ, ಆ ಅಪ್ಲಿಕೇಶನ್ ಓಪನ್ ಮಾಡಿರಿ. ಈಗ ನಿಮಗೆ ಇಲ್ಲಿ ನಿಮ್ಮ ಮೊಬೈಲ್ದಾಗಿರೋ ಎಲ್ಲ ವಾಟ್ಸಪ್ ಚಾಟ್ಸ್ ಕಾಣಿಸ್ತವ. ನೀವು ಯಾವ ಮೆಸೇಜ್ ಡಿಲೀಟ್ ಮಾಡಬೇಕೋ ಆ ಮೆಸೇಜ್ ಓಪನ್ ಮಾಡಿರಿ. ಈಗ ನಾನು ನಿಮಗೆ ಇಲ್ಲಿ ಇನ್ನೊಂದ್ಸರಿ ಟ್ರೈ ಮಾಡಿ ತೋರಿಸ್ಲತ್ತೀನಿ. ಬಟ್ ಇಲ್ಲಿ ನೋಡ್ಬೋದು ಡಿಲೀಟ್ ಫಾರ್ ಮೀ ಅಂತ ಆಪ್ಷನ್ ಕಾಣಿಸ್ಲತ್ತದ. ಇನ್ನುವರೆಗೂ ಇಲ್ಲಿ ಡಿಲೀಟ್ ಫಾರ್ ಎವ್ರಿ ಒನ್ ಅಂತ ಆಪ್ಷನ್ ಕಾಣಿಸ್ಲತ್ತಿಲ್ಲ ಇಲ್ಲಿ. ಈಗ ನೀವೇನು ಮಾಡಬೇಕು, ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಸೆಟ್ಟಿಂಗ್ ಅಂದರೆ, ನೀವು ಯಾವ ಮೆಸೇಜ್ ಡಿಲೀಟ್ ಮಾಡಬೇಕೋ ಆ ಮೆಸೇಜ್ ಟೈಮ ಮತ್ತು ಡೇಟ್ ನೋಡಿರಿ. ಈಗ ಈ ಮೆಸೇಜ್ ನೋಡ್ಬೋದು ನೀವು 22 ತಾರೀಕು 11:10 PM ಅಂತ ಕಾಣಿಸ್ಲತ್ತದ ಇಲ್ಲಿ. ಈಗ ನೀವು ನಿಮ್ಮ ಮೊಬೈಲ್ದಾಗ ಇದೇ ಡೇಟ ಮತ್ತು ಇದೇ ಟೈಮ್ ಸೆಟ್ ಮಾಡಬೇಕು, ಅವಾಗ ಈ ಟ್ರಿಕ್ ವರ್ಕ್ ಮಾಡ್ತದೆ. ಈಗ ನೀವು ಸಿಂಪ್ಲಿ ನಿಮ್ಮ ಸೆಟ್ಟಿಂಗ್ ಓಪನ್ ಮಾಡಿರಿ, ಟೈಮ್ ಸೆಟ್ಟಿಂಗ್ಸ್ ಓಪನ್ ಮಾಡಿರಿ. ಇಲ್ಲಿ ನೀವು ಆಟೋಮೆಟಿಕ್ ಅಪ್ಡೇಟ್ ಆಫ್ ಮಾಡಿರಿ, ಮತ್ತು ಕರೆಕ್ಟ್ ಅದೇ ಟೈಮ ಮತ್ತು ಅದೇ ಡೇಟ್ ಸೆಟ್ ಮಾಡಿರಿ ನಿಮ್ಮ ಮೊಬೈಲ್ದಾಗ. ಈಗ ನೀವು ನಿಮ್ಮ ಟೈಮ ಮತ್ತು ನಿಮ್ಮ ಡೇಟ್ ಚೇಂಜ್ ಮಾಡಿ ಸೇವ್ ಮಾಡಿದ್ಮೇಲೆ ನಿಮ್ಮ ವಾಟ್ಸಪ್ ಓಪನ್ ಮಾಡಬೇಡ್ರಿ, ಡೈರೆಕ್ಟ್ ನೀವು ಇನ್ಸ್ಟಾಲ್ ಮಾಡಿರೋ ಅಪ್ಲಿಕೇಶನ್ ಓಪನ್ ಮಾಡಿರಿ. ಈಗ ಇಲ್ಲಿ ನೀವು ಈ ಮೆಸೇಜ್ ಡಿಲೀಟ್ ಅಂತ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಡಿಲೀಟ್ ಫಾರ್ ಎವ್ರಿ ಒನ್ ಅಂತ ಒಂದು ಆಪ್ಷನ್ ಕಾಣಿಸ್ಲತ್ತದ. ಈಗ ನೀವು ಸಿಂಪ್ಲಿ ಡಿಲೀಟ್ ಮಾಡ್ಬೋದು ಯಾವುದೇ ಮೆಸೇಜ್. ಈಗ ನಿಮಗೆ ಇಲ್ಲಿ ಡಿಲೀಟೆಡ್ ಅಂತ ಕಾಣಿಸ್ತದೆ. ನೀವು ಬೇಕಾದ್ರೂ ಬ್ಯಾಕ್ ಹೋಗಿ ನಿಮ್ಮ ವಾಟ್ಸಪ್ದಾಗೂ ಚೆಕ್ ಮಾಡ್ಬೋದು, ಅಲ್ಲಿನೂ ಇದು ಡಿಲೀಟ್ ಆಗಿರ್ತದೆ. ಮತ್ತು ನೀವು ಯಾರಿಗೆ ಮೆಸೇಜ್ ಸೆಂಡ್ ಮಾಡಿರಿ ಅವ್ರ ಮೊಬೈಲ್ದಾಗಿಂದು ಡಿಲೀಟ್ ಆಗಿರ್ತದೆ. ಸೊ ನೋಡ್ಬೋದು ಇಲ್ಲಿನ 2-3 ದಿನ ಹಿಂದೆ ಮಾಡಿರೋ ಮೆಸೇಜ್ ಈಗ ಈಸಿಲಿ ಡಿಲೀಟ್ ಆಯಿತು. ಸೇಮ್ ಇದೇ ಟ್ರಿಕ್ ಯೂಸ್ ಮಾಡಿ ನೀವು ಯಾವುದೇ ಒಂದು ಡೇಟಿಗೆ ಯಾವುದೇ ಒಂದು ಟೈಮಿಗೆ ಮಾಡಿರೋ ಮೆಸೇಜ್ ಈಸಿಲಿ ಯಾರ ಮೊಬೈಲ್ದಾಗಿಂದ ನೀವು ಡಿಲೀಟ್ ಮಾಡ್ಬೋದು. ಸೊ ನಾ ಇಲ್ಲಿ ನಿಮ್ಗೆ ಇನ್ನೊಂದು ಮೆಸೇಜ್ ಡಿಲೀಟ್ ಮಾಡಿ ತೋರಿಸ್ಲತ್ತೀನಿ ಈಗ. ಸೊ ಗೈಸ್, ಭಾಳ ಯೂಸ್ಫುಲ್ ಮತ್ತು ಹೆಚ್ಚು ಜನರಿಗೆ ಗೊತ್ತಿಲ್ಲ ಟ್ರಿಕ್. ನಿಮ್ಗೆ ಆಲ್ರೆಡಿ ಗೊತ್ತಿತ್ತು ಅಂದರೆ ಕೆಳಗೆ ಕಮೆಂಟ್ ಮಾಡೋದು ಮರಿಬೇಡ್ರಿ. ಸೊ ಗೈಸ್, ದಟ್ಸ್ ಇಟ್ ಫಾರ್ ದಿಸ್ ವೀಡಿಯೋ. ನಾವು ಇದೇ ಥರದ ಮಸ್ತ್ ಮಸ್ತ್ ಟೆಕ್ ವೀಡಿಯೋಸ್ ಮಾಡ್ತಾ ಇರ್ತೀವಿ. ಒಂದು ಟೆಕ್ನಾಲಜಿ ಬಗ್ಗೆ ಆಗಲಿ, ಇಂಟರ್ನೆಟ್ ಬಗ್ಗೆ ಆಗಲಿ, ಆಲ್ಮೋಸ್ಟ್ ಎಲ್ಲ ಟೆಕ್ ವೀಡಿಯೋಸ್ ನಾವು ಕನ್ನಡದಾಗ ಮಾಡ್ತೀವಿ ಈ ಚಾನಲ್ದಾಗ. ಮತ್ತು ನಾ ಲಾಸ್ಟ್ 3-4 ವರ್ಷದಿಂದ ವೀಡಿಯೋಸ್ ಹಾಕ್ಲತ್ತೀನಿ, ಆದರೆ ನಮ್ಮ ಚಾನಲ್ಗೆ ಅಷ್ಟೊಂದು ವ್ಯೂಸ್ ಬರಲ್ಲ. ಇದಕ್ಕೆ ಮೇನ್ ರೀಸನ್ ಏನಂದ್ರೆ ಯೂಟ್ಯೂಬ್ ಅಲ್ಗೋರಿದಮ. ನಾ ಇರೋದು ಮುಂಬೈಲಿಂದ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ, ಆದರೆ ನಮ್ಮ ವೀಡಿಯೋಸ್ ಹೆಚ್ಚು ಮಹಾರಾಷ್ಟ್ರದಾಗ ಅಷ್ಟೇ ವೈರಲ್ ಆಗ್ತಾವೆ. ಅದೇ ನಮ್ಮ ಕರ್ನಾಟಕ ಸೈಡ್ ಹೆಚ್ಚಿಗೆ ನಮ್ಮ ವೀಡಿಯೋ ರೆಕಮೆಂಡೇಶನ್ದಾಗ ಹೋಗಲ್ಲ. ಅದ್ರ ಸಲಕ್ಕೆ ನೀವೇನು ಮಾಡಬೇಕು ಅಂದರೆ, ನಿಮ್ಗೆ ನಮ್ಮ ವೀಡಿಯೋ ಇಷ್ಟ ಆಗ್ತಿತ್ತು ಅಂದರೆ ಕೆಳಗೆ ಒಂದು ಶೇರ್ ಅಂತ ಬಟನ್ ಇರ್ತದೆ, ಆ ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವು ನಿಮ್ಮ ವಾಟ್ಸಪ್ ಗ್ರೂಪ ಇಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಬೋದು ನಿಮ್ಗೆ ಈ ವೀಡಿಯೋ ಇಷ್ಟ ಆಗ್ತಿತ್ತು ಅಂದ್ರೆ. ಸೊ ಈ ವೀಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಕಾಮೆಂಟ್ ಮಾಡಿರಿ, ನಿಮ್ಮ ಫ್ರೆಂಡ್ ಜೊತೆಗೆ ಶೇರ್ ಮಾಡಿರಿ. ಮತ್ತು ಸಿಕ್ತೀನಿ ಮುಂದಿನ ನೋಡಿದಾಗ. ಅಲ್ಲಿ ತನಕ ಬಾಯ್.